ಸಬ್ ರಿಜಿಸ್ಟ್ರಾರ್ ಆಗಿದೀಯ ಅಂತ ಮದುವೆ ಮಾತ್ರ ಸಿಂಪಲ್ ಆಗಿ ಮಾಡು ಅಂತ ಹೇಳ್ಬೇಡ. ಹೌದು, ನಮ್ಮ ಮಗಳ ಮದುವೆನ ನಾವು ಜಾತ್ರೆ ತರ ಮಾಡಬೇಕು ಅಂತ ನಿರ್ಧಾರ ಮಾಡಿದೀವಿ. ನೋಡಪ್ಪ, ಇವಳೇ ನನ್ನ ಮಗಳು. ಮದುವೆ ಆಗಿಟ್ಕೊಳ್ಳೋಣ, ನಾಳೆನೆ ಇಟ್ಕೊಳ್ಳೋಣ. ಅದ್ರಲ್ಲೇ ಏನಾ? ಹುಡುಗಿ ಹತ್ರ ನಾನ್ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು. ಏನೋ ಅದು, ಹಿರಿಯರ್ ನಾವು ಮಾತಾಡ್ತಾ ಇದೀವಿ, ನೀನೇನ್ ಪರ್ಸನಲ್ ಮಾತಾಡೋದು? ನನ್ ಬಗ್ಗೆ ಹುಡುಗಿಗೇನು ಗೊತ್ತಿಲ್ಲ, ಹುಡುಗಿ ಬಗ್ಗೆ ನನಗೂ ಏನೂ ಗೊತ್ತಿಲ್ಲ. ಅದಕ್ಕೆ ಮೊದ್ಲೇ ಮಾತಾಡ್ಕೊಂಡು ತಿಳ್ಕೊಂಡ್ರೆ ಒಳ್ಳೇದಲ್ವಾ? ಏನು ಹರಿಕತೆ ನಿಂದು? ಅವ್ನು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅವರಿಬ್ರು ಒಬ್ರಿಗೊಬ್ರು ಮಾತಾಡ್ಕೊಳ್ಳಿ ಬಿಡು. ವಿಕ್ರಮ್, ಯು ಕ್ಯಾರಿ ಆನ್. ಥ್ಯಾಂಕ್ ಯು ಅಂಕಲ್. ಅವ್ರಿಗೆ ಬುದ್ಧಿ ಇಲ್ಲದೆ ಹೇಳ್ತಾರೆ ಅಂದ್ರೆ ನೀನು ಪರವಾಗಿಲ್ಲ ಬಿಡು. ಆಯ್ನೋ, ಹುಡುಗ ಹುಡುಗಿನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಹತ್ತಾರು ಪ್ರಶ್ನೆ ಕೇಳ್ತಾರೆ ಅಂತ ನನ್ನ ಫ್ರೆಂಡ್ಸ್ ಒಂದು ಉದ್ದ ಲಿಸ್ಟೇ ಕೊಟ್ಟಿದ್ದಾರೆ. ಎಕ್ಸಾಮ್ ಅಲ್ಲೇ 10 ಪ್ರಶ್ನೆಯಲ್ಲಿ 5 ಪ್ರಶ್ನೆಗೆ ಉತ್ತರ ಕೊಟ್ರೆ ಪಾಸ್ ಮಾಡ್ಬಿಡ್ತಾರೆ. ಹಾಗೆ ನಾನು ನೀವು 3-4 ಪ್ರಶ್ನೆಗೆ ಉತ್ತರ ಕೊಟ್ರೆ ಪಾಸ್ ಮಾಡಿ ಹೆಲ್ಪ್ ಮಾಡ್ತೀರಲ್ವಾ? ನೀವೇ ನನಗೆ ಹೆಲ್ಪ್ ಮಾಡಬೇಕು. ಎಲ್ರು ಅವ್ರು ಪ್ರೀತಿಸೋ ಹುಡುಗಿನ ಹೆಣ್ಣು ನೋಡಕ್ಕೆ ಅಂತ ಹೋಗ್ತಾರೆ, ಆದ್ರೆ ನಾನು ನಾನು ಪ್ರೀತಿಸೋ ಹುಡುಗಿ ಜೊತೆ ಹೆಣ್ಣು ನೋಡಕ್ ಬಂದಿದ್ದೀನಿ. ಅಲ್ಲಿ ನೋಡಿ, ನನ್ನ ಸಚಿನಿ ಪರದಾಡೋ ಪರದಾಟನ, ಪ್ರೀತಿನ ಜಯಿಸ್ಬೇಕು ಅಂತ ಒಂಟಿಯಾಗಿ ಹೋರಾಡ್ತಿರೋ ನನ್ನ ಸಜನಿನ್ ನೋಡಿ. ನಾವಿಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದೀವಿ, ಆದ್ರೆ ನಮ್ಮಿಬ್ಬರು ಮನೆಯಲ್ಲೂ ಪ್ರೀತಿ ಬಗ್ಗೆ ವಿಶ್ವಾಸ ಇಲ್ಲ. ಹೆತ್ತವ್ರನ್ನ ಬಿಟ್ಟು ಮದುವೆ ಆಗೋದಕ್ಕೆ ನಮಗೂ ಇಷ್ಟ ಇಲ್ಲ. ಏನಪ್ಪ ಆರ್ಕೆಸ್ಟ್ರಾ, ಯಾರು ಬಂದ್ರು ನೋಡು. ಅಪ್ಪ, ನಮಗೆ ಸಂಬಂಧ ಬೇಡ. ಏನ್ಮಾ ಹೇಳ್ತಿದೀಯ ನೀನು? ಹೌದಪ್ಪ, ಇವ್ರ ಜೊತೆ ಮಾತಾಡಿದ್ಮೇಲೆ ನನ್ಗೆ ಗೊತ್ತಾಯ್ತು ನಮ್ಮಿಬ್ಬರ ಅಭಿಪ್ರಾಯ ಅಭಿರುಚಿ ಸರಿ ಹೊಂದಿಲ್ಲ. ಹುಡುಗಿ ಹತ್ರ ಏನೋ ಮಾತಾಡಿದೆ ಅಂಕಲ್, ಇವ್ರೇನು ತಪ್ಪಾಗಿ ಮಾತಾಡಲಿಲ್ಲ. ಇವರಿಗೆ ಸಾಕಷ್ಟು ವಿಷಯಗಳಲ್ಲಿ ನಂಬಿಕೆ ವಿಶ್ವಾಸ ಇದೆ. ಆ ವಿಶ್ವಾಸ ನನ್ ಗೆಲ್ಲಕ್ಕಾಗಲ್ಲ ಅಂಕಲ್. ಈಗ ನಾನು ಬೇಡ ಅಂತ ಹೇಳಿದ್ರು ನಮ್ಮೆಲ್ರಿಗೂ ಒಂದಿನದ ಬೇಜಾರು ಮಾತ್ರ. ಆದ್ರೂ ನೀವ್ ಹಿರಿಯರು ಹೇಳ್ತೀರಿ, ಹಾಗಾಗಿ ನಾನು ಒಪ್ಕೊಂಡು ಈ ಮದ್ವೆಗೆ ಹೂ ಅಂದ್ರು ನಾವೆಲ್ಲರೂ ಜೀವನ ಪೂರ್ತಿ ಸಫರ್ ಮಾಡ್ಬೇಕಾಗುತ್ತೆ ಅಂಕಲ್. ನಾನು ಕ್ಷಮಿಸ್ಬಿಡು ಕಣಯ್ಯ, ನನ್ನ ಮಗಳ ಮನಸ್ಸು ವಿರುದ್ಧವಾಗಿ ನಾವು ಏನು ಮಾಡೋಲ್ಲ. ಏನು ಯೋಚನೆ ಮಾಡಬೇಡ, ನಿನ್ನ ಮಗನಿಗೆ ನನ್ನ ಮಗಳಿಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಾವಿಬ್ರು ಮಾಡ್ಕೊಂಡಿರ್ತಾರದಿಂದ ಯಾರ ಮನಸ್ಸನ್ನು ನೋಯಿಸ್ದೆ ಜಯಿಸ್ಬೇಕು ಅನ್ಕೊಂಡಿದ್ವಿ, ಆದ್ರೆ ನಿಮ್ಗೆ ನೋವು ಮಾಡಿದ್ವಿ. ಹೇ, ನಾಟ್ ಅಟ್ ಆಲ್ ಮ್ಯಾನ್. ಹಾ, ಈಗಾಗ್ಲೇ ನಂಗೆ ಬೇಜಾರಾಗ್ತಿರೋದು ಇಂಥ ಒಳ್ಳೆ ಹುಡುಗ ನಂಗೆ ಸಿಗ್ಲಿಲ್ಲ ಅಂತ. ಬಟ್ ದಟ್ಸ್ ನಾಟ್ ಪ್ರಾಬ್ಲಮ್. ನಿನ್ ಮ್ಯಾರೇಜ್ ಫಸ್ಟ್ ಕಾರ್ಡ್ ನನಗೆ ಬರ್ಬೇಕು. ಓಕೆ, ಖಂಡಿತ. ಟೇಕ್ ಕೇರ್, ಬಾಯ್ ಬಾಯ್.